ನಮ್ಮ ಸದನ ಶುಕ್ರವಾರವರೆಗೂ ನಡೆಯಬೇಕಾಗಿತ್ತು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಇವತ್ತೇ ಮಟ್ಟಕೊಳಿಸುವಂತ ಅನಿವಾರ್ಯ ಪರಿಸ್ಥಿತಿ ಬಂತು ನನಗೆ ಅನಿಸ್ತಾ ಇದೆ ವಿರೋಧ ಪಕ್ಷದವರು ಬೇರೆ ಟೈಮಲ್ಲಿ ಸದನ ಕರೆಯಿರಿ ಚರ್ಚೆ ಮಾಡಬೇಕು ಸದನ ಕರೆಯಿರಿ ಚರ್ಚೆ ಮಾಡಬೇಕು ಅಂತಾರೆ ಸದನ ಕರೆದ್ರೆ ಚರ್ಚೆ ಮಾಡುತ್ತಾರೆ ಯಾವುದೇ ವಿಚಾರ ಇರಲಿ ಚರ್ಚೆ ಮಾಡಬಹುದು ವಾದ ಮಾಡಬಹುದು ರಾಜ್ಯಪಾಲರ ಒಂದಾ ನಿರ್ಣಯ ಮೇಲೆ ನಮ್ಮ ಸಾಧನೆ ನಾವು ಹೇಳಿಕೊಂಡಾಗ ಅದರಲ್ಲಿ ನೂನ್ಯತೆಯನ್ನು ಅವರು ಹೇಳಬಹುದಾಗಿತ್ತು ಆ ಕರ್ತವ್ಯವನ್ನು ಕೂಡ ಮಾಡಲಿಲ್ಲ ಅಲ್ಲದೆ ಇವತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಈಶ್ವರಪ್ಪನ ಸ್ಟೇಟ್ಮೆಂಟ್ ಬಗ್ಗೆನೂ ಕೂಡ ಚರ್ಚೆ ಮಾಡಬಹುದಾಗಿತ್ತು ಎತ್ತಬಹುದಾಗಿತ್ತು ವಿಷಯ ಚರ್ಚೆ ಮಾಡಬಹುದಾಗಿತ್ತು ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಯಾವುದೇ ವಿಚಾರದಲ್ಲೂ ಕೂಡ ಮುಕ್ತವಾಗಿ ಉತ್ತರ ಕೊಡಲು ಸರ್ಕಾರ ಸಿದ್ಧಿತ್ತು ಆದರೆ ಅವರಿಗೆ ಗೊತ್ತಿದೆ ಆ ಸ್ಟೇಟ್ಮೆಂಟ್ ಅಲ್ಲೂ ಏನು ಇಲ್ಲ ಆದ್ದರಿಂದ ಈ ಧರಣಿಯ ಮಾರ್ಗ ಮುಖಾಂತರ ಅವರು ಸದನದ ದಾರಿಯನ್ನು ರಾಜ್ಯದ ಜನತೆ ದಾರಿಯನ್ನು ತಪ್ಪಿಸೋದಕ್ಕೆ ನೋಡ್ತಾರೆ ಇವತ್ತು ಹೈಕೋರ್ಟ್ನಲ್ಲಿ ಬಹಳ ಗಂಭೀರವಾದಂಥ ಚರ್ಚೆ ಡ್ರೆಸ್ ಕೋಡ್ ಬಗ್ಗೆ ವಿವಿಧ ಆಯಾಮಗಳ ಬಗ್ಗೆ ನಡೀತಾ ಇದೆ ಈಗಾಗಲೇ ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದು ಅನುಷ್ಠಾನವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕೆಲವು ಗೊಂದಲ ಸೃಷ್ಟಿ ಮಾಡುವಂಥ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಸದನದಿಂದ ಒಂದು ಒಕ್ಕೂರಿನ ಒಂದು ಸಂದೇಶವನ್ನು ಮಧ್ಯಂತರ ಆದೇಶ ಹೈಕೋರ್ಟ್ನ ಪಾಲನೆ ಮಾಡೋಣ ಶಾಂತಿಯಿಂದ ಇರೋಣ ಅಂತಿಮ ಆದೇಶವರೆಗೂ ನಾವೆಲ್ಲ ಕಾಯೋಣ ಮಕ್ಕಳ ವಿದ್ಯಾಭ್ಯಾಸ ಬಹಳ ಮುಖ್ಯ ವಿದ್ಯಾರ್ಜನೆ ಬಹಳ ಮುಖ್ಯ ಅವ್ರ ಪರೀಕ್ಷೆಗಳಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೂ ಕೂಡ ಕನಿಷ್ಠ ಅದನ್ನು ಮೂಡೋಕ್ಕೆ ಇವರಿಗೆ ಸಾಧ್ಯವಾಗಲಿಲ್ಲ ಆ ಮಾನವೀಯತೆಯ ವಿಚಾರವನ್ನೇ ಇಟ್ಕೊಂಡಿಲ್ಲ ರಾಜಕಾರಣವೇ ಪ್ರಮುಖವಾಗಿದೆ ರಾಜಕಾರಣದಲ್ಲೂ ಕೂಡ ನನಗನ್ನಿಸ್ತಾ ಇದೆ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಲ್ಲ ಹಿರಿಯರು ಭಾಳ ವರ್ಷ ರಾಜಕಾರಣದಲ್ಲಿದ್ದಾರೆ ಅವರ ಅನುಭವ ಎಲ್ಲಿ ಹೋಯಿತು ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ ಅವರ ಅನುಭವದಿಂದ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಜನ ಮೆಚ್ಚಿಕೊಳ್ತಾ ಇದ್ರು ಇವತ್ತು ಅವರಿಗೆ ರಾಜಕಾರಣದ ಮುಸುಕು ಅವರ ಮೇಲೆ ಅವರ ಪಕ್ಷದ ಮೇಲೆ ಬಿದ್ದಿದೆ ಎಲ್ಲವನ್ನೂ ರಾಜಕೀಕರಣ ಮಾಡುವಂಥದ್ದು ರಾಜಕೀಯ ದೃಷ್ಟಿಯಿಂದ ಮಾಡುವಂಥದ್ದು ದ್ವೇಷದಿಂದ ನೋಡುವಂಥದ್ದು ಇದರಿಂದ ಖಂಡಿತವಾಗಿಯೂ ಅವ್ರಿಗಾಗಲಿ ಅವ್ರ ಪಕ್ಷಕ್ಕಾಗಲಿ ರಾಜಕೀಯ ಭವಿಷ್ಯವಿಲ್ಲ ಆಡಳಿತ ಪಕ್ಷವಾಗಿ ನೀವು ಕೆಲಸ ಮಾಡೋಕ್ಕೆ ಯೋಗ್ಯರಲ್ಲ ಅಂತ ಜನ 2018ರಲ್ಲಿ ತೀರ್ಮಾನ ಮಾಡಿದರು 5 ವರ್ಷ ಆಡಳಿತ ಆದಮೇಲೆ ನೀವು ಆಡಳಿತ ಪಕ್ಷದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಡಳಿತ ಬೇಡ ಅಂಥೇಳಿ ಜನ ತೀರ್ಮಾನ ಮಾಡಿದ್ಮೇಲೆ ಕನಿಷ್ಠ ವಿರೋಧ ಪಕ್ಷ ಆದರೂ ಕೆಲಸ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿ ವಿಫಲವಾಗಿದೆ ವಿರೋಧ ಪಕ್ಷವಾಗಿ ಕೂಡ ವಿಫಲವಾಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛಿಸ್ತೀನಿ ಸರ್ ಮತಾಂತರ ನಿಷೇಧ ವಿಷಯ ವಿಧೇಯಕನ ಈಗ ಕೌನ್ಸಿಲ್ ಅಲ್ಲಿ ಬೆಳಗಾಂನಲ್ಲಿ ಆಗಿಲ್ಲ ಇಲ್ಲಿ ಮಂಡಿಸ್ತೀವಿ ಅನುಮೋದನೆ ಪಡ್ಕೊತೀರ ಅಂತ ಅದು ಆಗಿಲ್ಲ ಸರ್ ಇಲ್ಲ ಈ ಸದನ ಈಸ್ ನಾಟ್ ಇನ್ ಆರ್ಡರ್ ನಾವು ಅದನ್ನ ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿ ನಾವು ಪಾಸ್ ಮಾಡ್ತೀವಿ ರಾಜ್ಯದಲ್ಲಿ ಸರ್ ಆರ್ಥಿಕ ಆರ್ಥಿಕ ಮುಗ್ಗಟ್ಟಿದೆ ಇಲ್ಲಿ ಶಾಸಕರು ಸಚಿವರು ಮತ್ತು ಸರ್ಕಾರದ ನೀವು ಹಿರಿಯ ಅಧಿಕಾರಿಗಳು ಸಂಬಳ ಮಾತ್ರ ಜಾಸ್ತಿ ಮಾಡ್ಕೊಂಡಿರ್ತಾರೆ ಅಂತ ಚರ್ಚೆ ಆಗ್ತಿದೆ ಸರ್ ಈಗ ತಾನೇ ಯಾರು ಮಂಡಿಸಿದ್ದೀವಿ ನೀನಾಗಲೇ ಚರ್ಚೆ ಶುರು ಮಾಡ್ದ ಇವತ್ತು ಹಲವಾರು ವಿಚಾರದಲ್ಲಿ ಸ್ಯಾಲ್ರಿ ಹೆಚ್ಚಿಗೆ ಆಗಿರಲಿಲ್ಲ ಎಲ್ಲ ಪಕ್ಷದ ಶಾಸಕರ ಅಭಿಪ್ರಾಯ ಅವರ ದಿನನಿತ್ಯ ಓಡಾಟ ಖರ್ಚುಗಳು ಹಣದುಬ್ಬರ ಎಲ್ಲವನ್ನೂ ಗಮನಿಸಿ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಒಪ್ಪಿ ಸರ್ಕಾರ ಮಾಡಿದೆ ಸರ್ ಈಗ ಜೆ ಪಿ ನಡ್ಡಾ ಅವರು ಈಶ್ವರಪ್ಪನವರ ಹೇಳಿಕೆ ನನಗೆ ಇನ್ನು ಅಧಿಕೃತವಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಅಧಿಕೃತವಾದ ಮಾಹಿತಿ ಅಂತ ಪಡ್ಕೊಳ್ತೇನೆ ನಾನು ಆಗಲೇ ಸದನದಲ್ಲೂ ಹೇಳಿದ್ದೀನಿ ಅವರ ಈಶ್ವರಪ್ಪರ ಹೇಳಿಕೆಯನ್ನು ತಪ್ಪರ್ಥ ಮಾಡಿದ್ದಾರೆ ಸೆಲೆಕ್ಟಿವ್ ಆಗಿ ತೊಗೊಂಡಿದ್ದೀರಿ ಪೂರ್ಣ ಪಾಠವನ್ನು ತೆಗೆದುಕೊಂಡ್ರೆ ಅವರು ಯಾವುದೇ ಕಾನೂನಿನ ವಿರುದ್ಧವಾಗಲಿ ರಾಷ್ಟ್ರದ ಜೊತೆಗೆ ಅಪಮಾನ ಮಾಡುವಂಥ ಯಾವುದೇ ವಿಚಾರವನ್ನು ಅವ್ರು ಹೇಳಿಲ್ಲ ಭಾಳ ಸ್ಪಷ್ಟವಾಗಿದೆ
ಅದನ್ನು ತಿರುಚಿ ರಾಜಕೀಯಕ್ಕೆ ಬಳಸೋಕೆ ಬಳಕೆಗೆ ವಿರೋಧ ಪಕ್ಷದವರು ಕಾಂಗ್ರೆಸ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಜೆಟ್ ನಾಲ್ಕನೇ ತಾರೀಕು ಮಂಡಿಸಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ಪೂರ್ವಭಾವಿ ಸಿದ್ಧತೆಗಳು ಮಾಡ್ತಾ ಇದ್ದೀವಿ.